ಮೊಟ್ಟ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರೀತಿ ವಿಚಾರವನ್ನ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಈ ವೇಳೆ ಕಾಲೇಜು ದಿನದಲ್ಲಿ ನಾನು ಒಂದು ಹುಡುಗಿಯನ್ನ ಪ್ರೀತಿಸಿದ್ದೆ, ಮದುವೆ ಆಗ್ಬೇಕು ಅಂತ ಕೂಡ ಅನ್ಕೊಂಡಿದ್ದೆ, ಆದ್ರೆ ಹುಡುಗಿ ಒಪ್ಲಿಲ್ಲ, ಹುಡುಗಿಯ ಮನೆಯವರು ಕೂಡ ಒಪ್ಲಿಲ್ಲ, ಹಾಗಾಗಿ ನಾನು ಅಂತರ್ಜಾತಿ ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲ, ಕೊನೆಗೆ ನಮ್ಮ ಜಾತಿಯ ಹುಡುಗಿಯನ್ನೇ ಮದುವೆ ಮಾಡ್ಕೋಬೇಕಾಯ್ತು ಅಂತ ತಮ್ಮ ಕಾಲೇಜು ದಿನದ ನೆನಪನ್ನ ಮೆಲುಕು ಹಾಕಿದ್ದಾರೆ. ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ, ಆಗ್ಲಿಲ್ಲ. ಹುಡುಗಿನೇ ಒಪ್ಪಿನ ಆಗದ ನಾನು ನಾವು ಓದುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದ್ದೆ. ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಹುಡುಗಿ ಮನೆಯವರು ಒಪ್ಪಿಲ್ಲ, ಹುಡುಗಿನೂ ಒಪ್ಪಿಲ್ಲ, ನಾನು ಮದುವೆ ಆಗ್ತೀನಿ. ಹಾಗಾಗಿ ಕೊನೆಗೆ ನಮ್ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾಗತ್ತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಈಗ ನಮ್ ಜಾತಿಲೇ ಮದುವೆ ಆಗಿದ್ದೀನಿ, ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ. ಚಿತ್ರದುರ್ಗ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆಯ ಆರೋಪವೊಂದು ಕೇಳಿಬಂದಿದೆ. ಹಾಸ್ಟೆಲ್ನಲ್ಲಿ ತರಕಾರಿ ಇಲ್ಲದ ಊಟ ನೀಡುತ್ತಿದ್ದಾರೆ ಎಂದು ವಿದ್ಯಾರ್ಥಿನಿಯರು ಆರೋಪ ವಂದನ ಮಾಡಿದ್ದಾರೆ. ಈ ಹಿನ್ನೆಲೆ ಹಾಸ್ಟೆಲ್ಗೆ ದಿಢೀರ್ ಭೇಟಿ ನೀಡಿದ ಸಚಿವ ಜಮೀರ್ ಅಹಮದ್ ವಿದ್ಯಾರ್ಥಿನಿಯರ ಸಮಸ್ಯೆಯನ್ನು ಆಲಿಸಿದ್ದು ವಾರ್ಡನ್ ಶಿಲ್ಪ ವಿರುದ್ಧ ಸಾಲು ಸಾಲು ದೂರುಗಳು ಕೇಳಿಬಂದಿದೆ. ಆ ಬಳಿಕ ಮಾತನಾಡಿದ ಜಮೀರ್, ವಾರ್ಡನ್ ಶಿಲ್ಪಾರನ್ನ ಅಮಾನತು ಮಾಡಿದ್ದೀನಿ, ಈ ರೀತಿಯ ಅವ್ಯವಸ್ಥೆ ಮರುಕಳಿಸಿದಂತೆ ನೋಡಿಕೊಳ್ತೇನೆ ಅಂತ ಭರವಸೆಯನ್ನ ನೀಡಿದ್ದಾರೆ. ರಾಯಚೂರಿನ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿನಿಯರು ಹಾಸ್ಟೆಲ್ನ ಅವ್ಯವಸ್ಥೆ ಖಂಡಿಸಿ ತಡರಾತ್ರಿಯೇ ಬೀದಿಗಿಳಿದಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಅವಿನಾಶ್ ಶಿಂಧೆ ನಿವಾಸದ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಸ್ಟೆಲ್ ವಾರ್ಡನ್ ನಾಗರತ್ನ ಹಾಗೂ ತಾಲೂಕು ಅಧಿಕಾರಿ ಉಮೇಶ್ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಓರ್ವ ವಿದ್ಯಾರ್ಥಿನಿಯ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾಳೆ. ನೀತಿ ಸಂಹಿತೆ ಉಲ್ಲಂಘಿಸಿ ಸರ್ಕಾರಿ ಐಬಿಎಲ್ಎ ಗುತ್ತಿಗೆದಾರರ ಜೊತೆಗೆ ಇಂಜಿನಿಯರ್ಸ್ಗಳು ಎಣ್ಣೆ ಪಾಟಿ ಮಾಡಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಕಚೇರಿಗೆ ಚಕ್ಕರ್ ಹೊಡೆದು ಜಮಖಂಡಿ ಸರ್ಕಾರಿ ಐಬಿಎಲ್ಎ ಗುತ್ತಿಗೆದಾರರ ಜೊತೆ ಇಂಜಿನಿಯರ್ಸ್ಗಳು ಎಣ್ಣೆ ಪಾಟಿಯನ್ನು ಮಾಡಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳು ಹಾಗೂ ಜಮಖಂಡಿ ತಹಶೀಲ್ದಾರ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ ತಲುಪಿದ 24 ಗಂಟೆಯಲ್ಲಿ ಉತ್ತರ ಕೊಡುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮೃತ ಹೆಡ್ ಕಾನ್ಸ್ಟೇಬಲ್ ಒಬ್ಬರ ಐಡಿ ಕಾರ್ಡ್ ಬಳಸಿ ಟ್ರಾಫಿಕ್ ಪೊಲೀಸರು ಅಂತ ಫೈನ್ ಕಟ್ಟಿಸಿಕೊಳ್ತಿದ್ದ ಆಸಾಮಿಗಳು ಈಶಾನ್ಯ ಸೆನ್ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ರಂಜನ್ ಕುಮಾರ್ ಪೋರ್ಬಿ, ಇಸ್ಮಾಯಿಲ್ ಅಲಿ, ಸಭೀರ್ ಮಲ್ಲಿಕ್ ಬಂಧಿತ ಆರೋಪಿಗಳಾಗಿರುವಂತಹದ್ದು. ತಾವು ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ ಅಂತ ಸವಾರರಿಗೆ ನಕಲಿ ಐಡಿ ಕಾರ್ಡ್ ಅನ್ನು ಕಳಿಸಿ ದಂಡವನ್ನು ಕಟ್ಟಿಸಿಕೊಳ್ತಿದ್ರು. ಈ ಮೃತ ಹೆಡ್ ಕಾನ್ಸ್ಟೇಬಲ್ ಮಗಳು ದೂರನ್ನು ಕೊಟ್ಟಿದ್ರು. ಸದ್ಯ ಈಶಾನ್ಯ ವಿಭಾಗದ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದೂರಿನ ಅನ್ವಯ ಮೂವರು ಆರೋಪಿಗಳನ್ನು ಬಂಧಿಸಿ ಉಳಿದ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಚೆಕ್ ಮಾಡ್ತಾ ಇದ್ದಾರೆ. ನಾವು ಯಾರು ಕೂಡ ಪರ್ಸ್ನಲ್ ಆಗಿ ವಾಟ್ಸ್ಆ್ಯಪ್ನಲ್ಲಿ ದುಡ್ಡು ಕಲೆಕ್ಟ್ ಮಾಡಲ್ಲ ಅಂತ ಹೇಳಿ ವೆರಿಫೈ ಮಾಡಿದಾಗ ಅದು ಯಾರು ನಮ್ಮದು ಪರ್ಸ್ನಲ್ದು ಫೋಟೋ ಅವ್ರು ಕಳಿಸ್ತಾ ಇದ್ರು ಐ ಡಿ ಕಾರ್ಡ್ ಜೊತೆಗೆ, ಅವರು ಡೆತ್ ಆಗಿರುತ್ತೆ, ಆಲ್ರೆಡಿ ಡಿಸೀಸ್ಡ್ ಪರ್ಸನ್ ಇರ್ತಾರೆ 2 ಇಯರ್ಸ್ ಇಂದ. ಅದು ನಮ್ಮದು ಗಮನಕ್ಕೆ ಬಂದ ತಕ್ಷಣ ಅವ್ರದ್ದು ಫ್ಯಾಮಿಲಿಯವ್ರಿಗೆ ಕೂಡ ಇಂಟಿಮೇಟ್ ಮಾಡ್ತೀವಿ, ನಿಮ್ಮ ಹತ್ರ ಏನಾದರೂ ಐ ಡಿ ಕಾರ್ಡ್ ಇರೋದು ಮಿಸ್ಯೂಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಅವ್ರು ಐ ಡಿ ಕಾರ್ಡ್ನ ಆಲ್ರೆಡಿ ನಮ್ಮದು ಡಿಪಾರ್ಟ್ಮೆಂಟಿಗೆ ಜಮಾ ಮಾಡಿರ್ತಾರೆ, ಅವ್ರ ಹತ್ರನೂ ಕೂಡ ಐ ಡಿ ಕಾರ್ಡ್ ಇರೋದಿಲ್ಲ. ಆನಂತರ ಅವ್ರು ಬಂದುಬಿಟ್ಟು ನಮ್ಮ ಸ್ಟೇಷನಲ್ಲಿ ಒಂದು ದೂರು ಕೂಡ ನಾವು ದಾಖಲು ಮಾಡ್ತೀವಿ ಸೆನ್ ಸ್ಟೇಷನಲ್ಲಿ, ಈ ಥರ ಮೋಸ ಮಾಡ್ತಾ ಇದ್ದಾರೆ ಜನಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಫರ್ದರ್ ನಾವು ಎನ್ಕ್ವೈರಿ ಮಾಡಿದಾಗ ಈ 3 ಜನ ಯಾರು ಈ ಥರ ಮಾಡ್ತಾ ಇದ್ದಾರೆ ಕೃತ್ಯ, ಅವರೆಲ್ಲ ವೆಸ್ಟ್ ಬೆಂಗಾಲ್ ನಿವಾಸಿಗಳಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಕ್ಲೂ ಸಿಗುತ್ತೆ. ಆ ಬೇಸಿಸ್ ಮೇಲೆ ನಾವು ವೆಸ್ಟ್ ಬೆಂಗಾಲ್ಗೆ ಹೋಗ್ಬಿಟ್ಟು 3 ಜನನ ಅಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದುಬಿಟ್ಟು ವಿಚಾರಣೆ ಮಾಡಿದಾಗ ನಮ್ಮ ಸಿಬ್ಬಂದಿಗೆ ಡೆತ್ ಆಗುವ ಸಮಯದಲ್ಲಿ ಸ್ವಲ್ಪ ಮೀಡಿಯಾ ಔಟ್ಲೆಟ್ಸಲ್ಲಿ ಅವ್ರದ್ದು ಐ ಡಿ ಕಾರ್ಡ್ ಹಾಕ್ಬಿಟ್ಟು ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಮಾಡಿರ್ತಾರೆ. ಅದು ಆನ್ಲೈನ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಐ ಡಿ ಕಾರ್ಡ್ನ ಅವ್ರು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಜನಕ್ಕೆ ಮೋಸ ಮಾಡಲಿಕ್ಕೆ ಪ್ರಯತ್ನ.
ಚಾಮರಾಜನಗರದಲ್ಲಿ ಆನೆ ಗಣತಿ ವೇಳೆ ಸಿಬ್ಬಂದಿ ಮೇಲೆ ಆನೆ ದಾಳಿ ಮಾಡಿರುವ ಘಟನೆ ನಡೆದಿದೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಆಮೆಕೆರೆ ಕ್ಯಾಂಪಸ್ ಬಳಿ ಘಟನೆ ನಡೆದಿದ್ದು, ಕುಮಾರಸ್ವಾಮಿ ಎಂಬ ಗಸ್ತು ಪಾಲಕನ ಮೇಲೆ ಆನೆ ದಾಳಿ ಮಾಡಿದೆ. ಆನೆ ದಾಳಿಯಿಂದ ತಪ್ಪಿಸಿಕೊಳ್ಳುವಾಗ ಗಸ್ತು ಪಾಲಕ ಕುಮಾರಸ್ವಾಮಿಗೆ ತೆರಚು ಗಾಯವಾಗಿದೆ. ಗಾಯಾಳುವಿಗೆ ಯಳಂದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಭಿವೃದ್ಧಿ ಯೋಜನೆಗೆ ಅನುದಾನ ಬಿಡುಗಡೆಯಾಗಿದ್ದು ಗುತ್ತಿಗೆದಾರರು ವಿಳಂಬ ಮಾಡುತ್ತಿದ್ದಾರೆ ಅಂತ ಕೋಲಾರ ನಗರಸಭೆ ಕಚೇರಿ ಎದುರು ಕಾಂಗ್ರೆಸ್ ನಗರಸಭಾ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದರು. ಕೋಲಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತವಾಗಿದ್ದು ವಿವಿಧ ಯೋಜನೆಗಳಿಗಾಗಿ 11 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಈಗಾಗಲೇ 5 ಕೋಟಿ ವೆಚ್ಚದಲ್ಲಿ ಕೆಲಸ ಮುಗಿದಿದೆ. ಆದರೆ ಉಳಿದ 6 ಕೋಟಿ ವೆಚ್ಚದ ಕಾಮಗಾರಿಗಳನ್ನು ಕೈಗೊಳ್ಳದೆ ಗುತ್ತಿಗೆದಾರರು ವಿಳಂಬ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ನಗರಸಭಾ ಸದಸ್ಯರು ಕೋಲಾರ ನಗರಸಭೆ ಎದುರು ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜೀವ ಕಳೆ ತುಂಬಿದೆ. ವನ್ಯಜೀವಿಗಳು ಸುರಿಯುವ ಮಳೆಗೆ ಮೈಕೊಡವಿ ನಿಂತಿವೆ. ತುಂಬಿದ ಕೆರೆಗಳಲ್ಲಿ ಗಜಪಡೆ ಈಜುತ್ತಿವೆ. ಸುರಿಯುವ ಮಳೆಗೆ ಮೈಗೊಡವಿ ನಿಂತ ಆನೆಗಳ ಅದ್ಭುತ ದೃಶ್ಯ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇನ್ನು ಬಿರು ಬೇಸಿಗೆಯಿಂದ ಬತ್ತಿದ್ದ ಕೆರೆಗಳು ಈಗ ಭರ್ತಿಯಾಗಿದ್ದು ಹಚ್ಚ ಹಸಿರಿನಿಂದ ಬಂಡೀಪುರ ಅಭಯಾರಣ್ಯ ಕಂಗೊಳಿಸುತ್ತಿದೆ. ಪ್ರಾಣಿ ಪಕ್ಷಿಗಳಲ್ಲಿ ನವ ಚೈತನ್ಯ ಕೂಡ ಮೂಡಿದೆ. ಬೀದರ್ನಲ್ಲಿ ಸೈಬರ್ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಮಾಹಿತಿ ಕೇಳದೆಯೇ ಹಣ ಡ್ರಾ ಮಾಡಿ ವಂಚನೆ ಮಾಡಲಾಗ್ತಾ ಇದೆ. ಆನ್ಲೈನ್ ಮೂಲಕ ಹಣ ಡ್ರಾ ಮಾಡಿಕೊಂಡು ವಂಚಿಸಿದ 3 ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿರುವಂತಹದ್ದು. ಕಳೆದ 3-4 ದಿನಗಳಲ್ಲಿ 4-5 ಜನ ಸೈಬರ್ ವಂಚನೆಗೆ ಒಳಗಾಗಿದ್ದಾರೆ. ಅತ್ಲಾಪುರ ಗ್ರಾಮದ ರಮೇಶ್ ಎಂಬುವರ ಖಾತೆಯಿಂದ 1.50 ಲಕ್ಷ ರೂಪಾಯಿ ಹಾಗೂ ಗೋರಖನಾಥ ಕಾಂಬಳೆ ಎಂಬುವರ ಖಾತೆಯಿಂದ 1.21 ಲಕ್ಷ ಹಣ ಕಡಿತವಾಗಿದೆ. ಈ ಕುರಿತು ಈಗಾಗಲೇ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇದು ಫ್ರಾಡ್ ಸ್ಟಾರ್ ಲಿಂಕ್ ಇದೆ. ಯಾವುದು ಒಂಥರ ಲಿಂಕ್ ಬರ್ತಾ ಇದೆ ನಿಮಗೆ, ಎ ಪಿ ಕೆ ವೈ ಫೈಲ್ ಇದೆ. ಯಾವುದು ಅನ್ನೋನ್ ನಂಬರಿಂದ ಯಾವುದು ಮೆಸೇಜ್ ಬಂದರೆ ಆ ಫೈಲ್ ದಯವಿಟ್ಟು ಡೌನ್ಲೋಡ್ ಮಾಡ್ಲಿಕ್ಕೆ ಹೋಗಬೇಡಿ. ಅಪ್ಪಿತಪ್ಪಿ ನೀವು ಫೈಲ್ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಅಕೌಂಟಿಂದ ಎಲ್ಲ ಹಣ ಹೋಗಿಬಿಡುತ್ತೆ. ಆಮೇಲೆ ನಮ್ಮ ಬ್ಯಾಂಕಿಗೆ ಅದು ಏನೂ ಕಂಟ್ರೋಲ್ ಬರೋದಿಲ್ಲ. ನೀವು ಎಂಥ ಏನು ಬಂದರೂ ಇಮ್ಮಿಡಿಯೇಟಾಗಿ ನಿಮ್ಮ ಅನ್ನೋನ್ ನಂಬರ್ ಬ್ಲಾಕ್ ಮಾಡಿ, ನಿಮಗೇನು ತಿಳಿದಿಲ್ಲ ಅಂದ್ರೆ ಅಟ್ಲೀಸ್ಟ್ 1800-1030 ಫೋನ್ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಏನು ಡೆಬಿಟ್ ಆಗ್ಬೇಡ ಅಂತ ಅಕೌಂಟ್ ಬ್ಲಾಕ್ ಡೆಬಿಟ್ ಮಾಡಿಕೊಂಡು ಅವಾಗ ನಿಮ್ಮ ಅಕೌಂಟ್ ಎಲ್ಲ ಸೇಫ್ ಇರುತ್ತೆ. ಈಗಾಗಲೇ ನನಗೆ ಒಂದು ಕೆನರಾ ಬ್ಯಾಂಕ್ ಒಂದು ಮೆಸೇಜ್ ಬಂದಿತ್ತು. ಬಂದ ತಕ್ಷಣ ವಾಟ್ಸಪ್ ಕೂಡ ಒಂದು ಪಿಡಿಎಫ್ ಬಂದಿತ್ತು. ಬಂದ ತಕ್ಷಣ ನಾ ಏನ್ ಮಾಡ್ಬೇಕಂದ್ರೆ ತಕ್ಷಣವೇ ಕೆನರಾ ಬ್ಯಾಂಕಿಗೆ ಬಂದ್ರಿ, ತಿಬ್ರಾನ್ ಬ್ರಾಂಚಿಗೆ. ಬಂದ ತಕ್ಷಣ ನನ್ನ ಅಕೌಂಟ್ ಇರುತ್ತಲ್ಲ ಟೋಟಲಿ ಬ್ಲಾಕ್ ಮಾಡಕ್ಕೆ ಹಚ್ಚಿ. ಇಂಥ ವ್ಯಕ್ತಿಗಳು ಯಾರಾದ್ರೂ ನಿಮ್ಗೆ ಮೆಸೇಜ್ ಹಾಕಿದಾಗ, ಬೇರೆ ಬೇರೆ ಒಂದು ಮೆಸೇಜ್ ಬಂದಾಗ ತಕ್ಷಣವೇ ಕೆನರಾ ಬ್ಯಾಂಕಿಗೆ ಬಂದು ಸಲಹೆ ಪಡ್ಕೋಬೇಕು. ಮತ್ತು ಅದೇ ರೀತಿ ಸುಮಾರು ದಿನಗಳ ಹಿಂದೆ ನಮ್ಮ ಆತ್ಮೀಯರು ರಮೇಶ್ವರ್ ಕೂಡ ಭಾಳ ಅಮೌಂಟ್ ಕಳ್ಕೊಂಡ್ರಂತ. ಪಾಪೇಶ್ ಕಳ್ಕೊಂಡ್ರೆ ಅಮೌಂಟ್ ಮೈಸೂರಿನಲ್ಲಿ ಅರಮನೆ ಮಂಡಳಿ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅರಮನೆ ಪ್ರವೇಶ, ಟಿಕೆಟ್ ಹಾಗೂ ಪಾರ್ಕಿಂಗ್ನಲ್ಲಿ ಸಾಕಷ್ಟು ಅವ್ಯವಹಾರ ನಡೆಯುತ್ತಿದೆ ಎಂದು ದೂರು ದಾಖಲಾಗಿತ್ತು. ದೂರು ಆಧರಿಸಿ ಅಧಿಕಾರಿಗಳು ದಾಳಿ ಮಾಡಿದ ವೇಳೆ ಪ್ರವೇಶ ದ್ವಾರ ಹಾಗೂ ಪಾರ್ಕಿಂಗ್ ಲಾಟ್ನಲ್ಲಿ ಲೆಕ್ಕಕ್ಕೆ ಎಸಗದೆ 4.10 ಲಕ್ಷ ನಗದು ಪತ್ತೆಯಾಗಿದ್ದು ಸೀಜ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ನಿನ್ನೆ ಶಾಂತಿನಗರದ ಬಿಎಂಟಿಸಿ ಕಚೇರಿಗೆ ಭೇಟಿ ನೀಡಿ ನಿಗಮದ ಮಾದರಿ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಬಿಎಂಟಿಸಿ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಿಎಂಟಿಸಿ ಇತಿಹಾಸ, ಶಕ್ತಿ ಯೋಜನೆ ಅನುಷ್ಠಾನ, ಪಾಸ್ ವ್ಯವಸ್ಥೆ, ಆರ್ಥಿಕ ಕಾರ್ಯಕ್ಷಮತೆ, ಆದಾಯ, ಜಾಹೀರಾತು ಪ್ರೋಟೋಕಾಲ್, ಬಸ್ಗಳ ಕಾರ್ಯಾಚರಣೆ, ಜಿಸಿಸಿ ಮಾದರಿಯಲ್ಲಿ ಬಸ್ಗಳ ಕಾರ್ಯಾಚರಣೆ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬಿಎಂಟಿಸಿ ನಿರ್ದೇಶಕಿ ಶಿಲ್ವಾ ಉತ್ತರ ಪ್ರದೇಶದ ಅಧಿಕಾರಿಗಳಿಗೆ ಪ್ರಾತ್ಯಕ್ಷಿತೆಯನ್ನು ನೀಡಿದರು. ಉತ್ತರ ಪ್ರದೇಶ ಅಧಿಕಾರಿಗಳ ತಂಡದಲ್ಲಿ UPTRTC ವ್ಯವಸ್ಥಾಪಕ ನಿರ್ದೇಶಕಿ ಪ್ರಣಾಥ ಐಶ್ವರ್ಯ, ಮುಖ್ಯ ಪ್ರಧಾನ ವ್ಯವಸ್ಥಾಪಕ ರಾಜೀವ್ ಆನಂದ್ ಸೇರಿದಂತೆ ಅನೇಕರು ಇದ್ದರು. ಕೋಲಾರ ನಗರದ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವ ವೇಳೆ ಭಾರೀ ಅನಾಹುತವೊಂದು ತಪ್ಪಿದೆ. ವೇದಿಕೆ ಮೇಲೆ ಕರಗ ಪೂಜಾರಿ ಮಂಜುನಾಥ್ ನಾಟ್ಯ ಪ್ರದರ್ಶಿಸಿ ದೇಗುಲದ ಎದುರು ನೃತ್ಯ ಮಾಡಿ ಮುಂದಕ್ಕೆ ಸಾಗಿದ್ದಾರೆ. ಆ ವೇಳೆ ಬಾವುಟಕ್ಕೆ ತಗುಲಿ ಬೀಳುತ್ತಿದ್ದ ಕರಗವೊಂದು ಪೂಜಾರಿ ಹಿಡಿದುಕೊಂಡಿರುವ ಘಟನೆ ನ್ಯೂಸ್ 18ಗೆ ಲಭ್ಯವಾಗಿದೆ. ಕರಗ ನೋಡಲು ಸಾವಿರಾರು ಜನರು ಆಗಮಿಸಿದ್ರು. ಕರಗ ಬೀಳುತ್ತಿದ್ದನ್ನು ನೋಡಿದ ಜನ ಬೆಚ್ಚಿ ಬಿದ್ದಿದ್ದಾರೆ. ಆದರೆ ದೇವರ ದಯೆಯಿಂದ ಯಾವುದೇ ಅನಾಹುತ ನಡೆದಿಲ್ಲ.
ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ನಿನ್ನೆ ಗೂಳಿಯ ಆರ್ಭಟ ಜೋರಾಗಿತ್ತು. ಸೆನ್ಸೆಕ್ಸ್ ಸಾರ್ವಕಾಲಿಕ ದಾಖಲೆ ಕಂಡಿದೆ. ನಿನ್ನೆ ಷೇರು ಸೂಚ್ಯಂಕ ಶೇಕಡ 1.6% ಏರಿಕೆ ಕಂಡಿದ್ದು 75,418 ಅಂತ್ಯಗೊಂಡಿದೆ. ಒಂದೇ ದಿನದಲ್ಲಿ ಬಿಎಸ್ಐ ಸೂಚ್ಯಂಕ 1,197 ಅಂಕ ಏರಿಕೆ ಕಂಡಿದ್ದು ಹೂಡಿಕೆದಾರರ ಸಂಪತ್ತು 4.28 ಲಕ್ಷದಷ್ಟು ಜಿಗಿತ ಕಂಡಿದೆ. ನಿಫ್ಟಿ ಕೂಡ 23,000 ಅಂಕ ತಲುಪಿ ಬಳಿಕ 22,967 ಅಂತ್ಯ ಕಂಡಿದೆ. ಜೂನ್ 4 ಪ್ರಕಟವಾಗಲಿರುವ ಲೋಕಸಭಾ ಚುನಾವಣಾ ಫಲಿತಾಂಶ ಬಿಜೆಪಿಯ ದಾಖಲೆಯ ಗೆಲುವಿಗೆ ಸಾಕ್ಷಿಯಾಗಲಿದ್ದು ಷೇರುಪೇಟೆ ಸೂಚ್ಯಂಕವು ಕೂಡ ಸಾರ್ವಕಾಲಿಕ ದಾಖಲೆ ಮಟ್ಟಕ್ಕೆ ಏರಿಕೆಯಾಗಲಿದೆ ಎಂದು ಪ್ರಧಾನಿ ಮೋದಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 17ನೇ ಆವೃತ್ತಿ ಐಪಿಎಲ್ನಲ್ಲಿ ಈಗಾಗಲೇ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಫೈನಲ್ ಪ್ರವೇಶ ಮಾಡಿತು. ಫೈನಲ್ಗೆ ಪ್ರವೇಶ ಪಡೆಯುವ ಮತ್ತೊಂದು ತಂಡ ಯಾವುದು ಎನ್ನುವ ಕುತೂಹಲವಿದೆ. ಈ ಕುತೂಹಲಕ್ಕೆ ಇವತ್ತು ತೆರೆ ಬೀಳತ್ತೆ. ಇವತ್ತು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಮುಖಾಮುಖಿಯಾಗಲಿದೆ. ಚೆನ್ನೈನ ಚೆಪಾಕ್ ಕ್ರೀಡಾಂಗಣದಲ್ಲಿ ಇವತ್ತು ಪಂದ್ಯ ನಡೆಯಲಿದ್ದು ತೀವ್ರ ಪೈಪೋಟಿಯ ನಿರೀಕ್ಷೆ ಇದೆ. ರಾಜಸ್ಥಾನ್ ಹಾಗೂ ಹೈದರಾಬಾದ್ ತಂಡಗಳು ಈವರೆಗೆ 2 ಫೈನಲ್ಗೆ ಏರಿದ್ದು ಮತ್ತೊಮ್ಮೆ ಫೈನಲ್ ಪ್ರವೇಶಿಸುವ ನಿರೀಕ್ಷೆಯಲ್ಲಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.